ಕ್ರಮವನ್ನ ಕೈಗೊಳ್ತಾರೆ. ಇದರ ಸತ್ಯಾಸತ್ಯತೆಯ ಬಗ್ಗೆ ಕೂಡ ತನಿಖೆ ಆಗ್ಬೇಕು. FSL ರಿಪೋರ್ಟ್ ಅನ್ನ ಕರೆಕ್ಟ್ ಆಗಿ ಮಾಡಬೇಕು. ಸರ್ಕಾರ ಯಾವುದೇ ಕಾರಣಕ್ಕೆ ಪಕ್ಷ ರಾಜಕಾರಣವನ್ನ ಮಾಡದೇನೆ ಸತ್ಯಾಸತ್ಯತೆಯನ್ನ ತನಿಖೆ ಮಾಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಇವತ್ತು ನರೇಂದ್ರ ಮೋದಿಯವರ ಜನ್ಮದಿನ. ದೇಶಾದ್ಯಂತ ನಾವು ಸೇವಾ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀವಿ. ಸ್ವಚ್ಛತಾ ಅಭಿಯಾನ, ಈ ದೇಶದ ಸ್ವಾತಂತ್ರ್ಯೋತ್ಸವದ ನಂತರ ಈ ದೇಶದಲ್ಲಿ ಆದಂತ ಅಭಿವೃದ್ಧಿ ಕೆಲಸಗಳು ಮತ್ತು ಸ್ವಾತಂತ್ರ್ಯ ಹೋರಾಟ, ಇದರ ಬಗ್ಗೆ ಚಿತ್ರ ಪ್ರದರ್ಶನ, ರಕ್ತದಾನ ಶಿಬಿರಗಳು, ಆರೋಗ್ಯ ತಪಾಸಣಾ ಶಿಬಿರಗಳು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ನರೇಂದ್ರ ಮೋದಿಯವರ ಜನ್ಮದಿನವನ್ನು ಆಚರಣೆ ಮಾಡಿ ಶುಭವನ್ನು ಕೋರುವಂತದನ್ನ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಿಗೆ ಈ ದೇಶದ ಕೆಲಸವನ್ನು ಮಾಡುವುದಕ್ಕೆ ಇನ್ನಷ್ಟು ಶಕ್ತಿ ಸಿಗ್ಲಿ. ತನಗಾಗಿ ಏನೂ ಇಲ್ಲ, ದೇಶಕ್ಕಾಗಿ ಸರ್ವಸ್ವ ಅನ್ನುವಂತ ಜೀವನವನ್ನ ಅವರು ಮಾಡಿದಂತವರು. ನಾಳೆ ಅವರು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಕೂಡ ಅವರಿಗಾಗಿ ಏನೂ ಇಲ್ಲ, ಎಲ್ಲವನ್ನ ತನ್ನ ಜೀವನವನ್ನ ಪೂರ್ತಿ ತಮ್ಮ ಸಮಯವನ್ನ ತಮ್ಮ ಯೌವನವನ್ನ ತಮ್ಮ ಶಕ್ತಿಯನ್ನ ತಮ್ಮ ಬುದ್ಧಿಯನ್ನ ಎಲ್ಲವನ್ನು ಕೂಡ ದೇಶಕ್ಕಾಗಿ ಕೊಟ್ಟು ಈ ದೇಶದ ಸೇವೆಯನ್ನು ಮಾಡುವಂತ ಭಾರತಕ್ಕೆ ವಿದೇಶದಲ್ಲಿ ಕೂಡ ಗೌರವ ಸಿಗುವ ರೀತಿಯಲ್ಲಿ ಮಾಡಿದಂತ ಒಬ್ಬ ಮೇರು ವ್ಯಕ್ತಿತ್ವದ ನಾಯಕ, ಕೇವಲ ನಮ್ಮ ನಾಯಕ ಅಲ್ಲ ವಿಶ್ವ ನಾಯಕನಾಗಿ ಇವತ್ತು ಬೆಳೀತಾ ಇರುವಂತ ನರೇಂದ್ರ ಮೋದಿ ಅವರಿಗೆ ಭಗವಂತ ಐರಾರೋಗ್ಯವನ್ನ ಶಕ್ತಿಯನ್ನ ಕೊಡಲಿ ಅನ್ನುವಂತ ಪ್ರಾರ್ಥನೆಯನ್ನ ನಾವು ಮಾಡಲಿಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಅಪರಾಧಿಗಳ ಮೇಲುಗೈ ಆಗ್ತಾ ಇದೆ, ದೇಶದ್ರೋಹಿಗಳ ಮೇಲುಗೈ ಆಗ್ತಾ ಇದೆ. ಯಾವಾಗ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತವರಿಗೆ ಶಿಕ್ಷೆ ಆಗಿದ್ರು, ಯಾರು ಇವತ್ತು ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡ್ತಾರ ಅಂತ ಸರ್ಕಾರ ಬಂದಾಗೆಲ್ಲ ಇಂಥ ಕಹಿ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೆದಿದ್ದಾವೆ. ಭಾರತದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ, ಮೈಸೂರಲ್ಲಿ, ಕೊಡಗಲ್ಲಿ, ಹಾಸನದಲ್ಲಿ, ನಾಗಮಂಗಲದಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ, ಕೋಲಾರದಲ್ಲಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೇಳಿ ಬರ್ತಾ ಇದೆ, ಪ್ಯಾಲೆಸ್ಟೈನ್ ಧ್ವಜ ಹಾರ್ತಾ ಇದೆ. ಆದರೆ ಕ್ರಮ ತೊಳೆದಿರುವಂತ ರಾಜ್ಯ ಸರ್ಕಾರ ಎಲ್ಲಿದೆ? ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದಕ್ಕಾಗಿ ದೇಶದ್ರೋಹ ಮಾಡಿದ್ರೂ ಅಡ್ಡಿಲ್ಲ, ನಮಗೆ ವೋಟ್ ಬ್ಯಾಂಕ್ ಮಾನಸಿಕತೆ ಇರುವಂತ ಸಿದ್ದರಾಮಯ್ಯನವರಿಂದ ನಾವು ದೇಶ ಪ್ರೇಮವನ್ನು ಅಥವಾ ಕಾನೂನನ್ನ ನಿರೀಕ್ಷೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ನ್ಯಾಯವನ್ನ ನಿರೀಕ್ಷೆ ಮಾಡಕ್ಕೆ ಹೇಗೆ ಸಾಧ್ಯ? ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ತಕ್ಷಣ ದೇಶದ್ರೋಹಿಗಳನ್ನ ಸಮಾಜದ್ರೋಹಿಗಳನ್ನ ಬಂಧಿಸಬೇಕು. ಇವತ್ತು ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI ಇತ್ತು, ಅದು SDPI ಹೆಸರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಆ ಎಲ್ಲ ನಾಯಕರು ಕೂಡ SDPI ಜಾಯಿನ್ ಆಗಿದ್ದಾರೆ, ಅವರ ಮೇಲೆ ಕ್ರಮ ಕೈಗೊಳ್ಳುವಂತದ್ದು ಆಗ್ತಾ ಇಲ್ಲ. ಹಲವಾರು ಕಡೆಗಳಲ್ಲಿ SDPI ಜೊತೆನೆ ಕಾಂಗ್ರೆಸ್ ಕೈಜೋಡಿಸುವಂತದ್ದು ಆಗ್ತಾ ಇದೆ, ಅದಕ್ಕಾಗಿ ಅವರಿಗೆ ಕುಮ್ಮಕ್ಕು ಸಿಗ್ತಾ ಇದೆ. ತಕ್ಷಣ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕಾಗಿ ಇಂಥ ಎಲ್ಲ ದೇಶದ್ರೋಹಿಗಳನ್ನ, ಸಮಾಜದ್ರೋಹಿಗಳನ್ನ, ಯಾರು ನಾಗಮಂಗಲದಲ್ಲಿ ಗಣಪತಿಗೆ ಅವಮಾನ ಮಾಡಿದ್ರು, ಗಣಪತಿಯ ಮೂರ್ತಿಯನ್ನು ವಿಘ್ನ ಮಾಡಿದ್ರು, ಅಂತವರಿಗೆ ಮತ್ತೆ ಅಂತ ಮಾನಸಿಕತೆಯನ್ನ ಮಟ್ಟ ಹಾಕುವಂತ ಕೆಲಸವನ್ನು ಸರ್ಕಾರ ಮಾಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.